ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ದಿನಾಂಕ ಬಂದು 28 ಮಾರ್ಚ್ 2021, ಸಮಯ 5:26 ಬೆಳಗಿನ ಜಾವ. ನಾನು ನನ್ನ ಝೀ 900 ರೆಡಿ ಇದ್ದೀವಿ ಇವತ್ತಿನ ರೈಡ್ಗೆ. ಇವತ್ತಿನ ರೈಡ್ ಎಲ್ಲಿಗೆ ಅಂದರೆ ಧರ್ಮಸ್ಥಳಕ್ಕೆ. ಧರ್ಮಸ್ಥಳದ ನಂತರ ಅಲ್ಲಿಂದ 14 ಕಿಲೋಮೀಟ್ರ್ ಮುಂದೋದ್ರೆ ಶ್ರೀ ರುದ್ರ ಶಿವ ಟೆಂಪಲ್ ಅಂತ ಒಂದಿದೆಯಂತೆ. ವಿಸಿಟ್ ಮಾಡಿಲ್ಲ, ತುಂಬ ಸರಿ ಧರ್ಮಸ್ಥಳಕ್ಕೆ ಹೋಗಿದ್ದೀನಿ ನಾನು, ಬಟ್ ಈ ಜಾಗ ವಿಸಿಟ್ ಮಾಡಿಲ್ಲ. ತುಂಬ ಜನ ಹೇಳಿದರು ತುಂಬ ಮಹಿಮೆ ಉಳ್ಳಂಥ ಜಾಗ, ಹೋಗೊಂದ್ಸರಿ ನೋಡ್ಕೊಂಬನ್ನಿ ಅಂತ. ಸೊ ಇವತ್ತು ಆ ಜಾಗನೇ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನನ್ನ ಜೊತೆಗೆ ಇವತ್ತು ರೈಡಲ್ಲಿದ್ದಾರೆ ಶ್ರೀವತ್ಸ, ರಂಜನ್. ಯೂಶುವಲ್ ಅಂತೆ ಶ್ರೀವತ್ಸ ಅವ್ರ ಮನೆ ಮುಂದೆ ಫುಲ್ ಟೀಮ್ ಅಸೆಂಬಲ್ ಆದ್ವಿ. ಅಲ್ಲಿಂದ ಮುಂದಕ್ಕೆ ಹೊರಟ್ವಿ. ಅಲ್ಲಿಂದ ಬಂದಾದಮೇಲೆ ನೆಲಮಂಗಲ ದಾಟಾದ್ಮೇಲೆ ಇರೋ ಟೋಲಲ್ಲಿ ಫಸ್ಟ್ ಸ್ಟಾಪ್ ತೊಗೊಂಡ್ವಿ. ಇಲ್ಲಿಂದ ಎಲ್ಲ ಈ ಒಟ್ಟಿಗೆ ಹೊರಡ್ತಾ ಇದ್ವಿ. ಈ ಸರಿ ಬೆಸ್ಟ್ ಪಾರ್ಟ್ ಏನಂದರೆ ನಾನು ಶ್ರೀವತ್ಸ ಅಮೃತ್ ಮೂರು ಜನ ಪರಾನಿ M10 ಯೂಸ್ ಮಾಡ್ತಾ ಇದ್ವಿ, ಇಂಟರ್ಕಾಮ್. ಸೊ ಮಸ್ತ್ ಮಜಾ ಇದೆ ರೋಡಲ್ಲಿ ಡ್ರೈವ್ ಮಾಡಿಕೊಂಡು, ಒಬ್ಬರು ಮಾತಾಡಿಕೊಂಡು. ಹಂಪ್ಸ್ ಅಲರ್ಟ್, ಡಾಗ್ ಅಲರ್ಟ್, ಕೌ ಅಲರ್ಟ್, ಆ ಥರ ತುಂಬ ಮಜವಾಗಿ ನಡಿ. ಪರಾನಿ M10ದು ಒಂದು ರಿವ್ಯೂ ಹೇಳ್ಬೋದು ನಾನು. ಮೋಸ್ಟ್ ಪ್ರಾಬ್ಲಿ ನಾವು ಮೂರು ಜನ ಕಾಲ್ಸ್ ಇದ್ರ ಬಗ್ಗೆ ಎಲ್ಲ ಲಾಸ್ಟ್ ರೈಡಲ್ಲಿ ನಾನು ಯೂಸ್ ಮಾಡಿದ್ದೆ. ಸೊ ಕಾಲ್ಸ್ ಕನೆಕ್ಟಿವಿಟಿ ಎಲ್ಲ ಸಕ್ಕದಾಗಿದೆ ಬ್ಲೂಟೂತ್ ಫಂಕ್ಷನಲ್ಲಿ. ಆರಾಮಾಗಿ 120-130 ಸ್ಪೀಡಲ್ಲಿ ಕೂಡ ಕಾಲಲ್ಲಿ ಮಾತಾಡ್ಕೊಂಡು ನಾನು ಬರ್ತಿದ್ದೆ. ಏನೂ ತೊಂದರೆ ಆಗಿಲ್ಲ, ಡಿಸ್ಟರ್ಬೆನ್ಸ್ ಇಲ್ಲ, ನಾಯ್ಸ್ ಕ್ಯಾನ್ಸಲೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗ್ತಿತ್ತು. ಬಟ್ ಇಂಟರ್ಕಾಮ್ ಯೂಸ್ ಮಾಡಿರಲಿಲ್ಲ ಪ್ರೀವಿಯಸ್, ಯಾಕಂದರೆ ನಮ್ಮ ಟೀಮಲ್ಲಿ ಯಾರ ಹತ್ರನೂ ಇರಲಿಲ್ಲ. ಈ ಸರಿ ವತ್ಸ ಮತ್ತು ಅಮೃತ್ ಇಬ್ಬರು ಪರ್ಚೇಸ್ ಮಾಡಿದ್ದಾರೆ. ಸೊ ಇದು ಫಸ್ಟ್ ರೈಡಲ್ಲಿ ನಮ್ಮದು ವಿತ್ ಇಂಟರ್ಕಾಮ್ ಕನೆಕ್ಟಿವಿಟಿ. ಈಗ ಆಲ್ಮೋಸ್ಟ್ ವೆಲ್ಲೂರ್ ಕ್ರಾಸ್ ಹತ್ರ ಬಂದಿದ್ದೀವಿ. ಇನ್ನೇನು ಸ್ವಲ್ಪ ದೂರದಲ್ಲಿ ಮಯೂರ ಹೋಟ್ಲು ಕಾಣಿಸುತ್ತೆ. ರೆಗ್ಯುಲರ್ ಆಗಿ ಈ ರೂಟಿಗೆ ಬಂದಾಗ ಧ್ರುವತಾರೆ ಇಲ್ಲ ಮಯೂರ ರೆಗ್ಯುಲರ್ ಸ್ಟಾಪ್. ತುಂಬ ಜನ ಬೈಕರ್ಸ್ ಮಯೂರಾಗಿ ಬರ್ತಾರೆ, ಯಾಕಂದರೆ ಈಸಿ ಇದೆ, ಮುಂದೆ ಎಲ್ಲ ಜಾಗ ಇದೆ, ಒಳಗೋಗಿ ಮೆಸ್ ಮಾಡ್ಕೊಳೋ ಸಿಟಿಲ್ಲ. ನಮ್ಮ ಜಾಕೆಟ್ಸ್ ಗಿಯರ್ಸ್ಗಳೆಲ್ಲ ಇಡೋದು ಕೂಡ ಜಾಗ ಸಿಗುತ್ತೆ, ಟೇಬಲ್ಗಳಿರುತ್ತೆ. ಹಾಗಾಗಿ ನಾವು ತುಂಬ ಜನ ಇಲ್ಲಿ ವಿಸಿಟ್ ಮಾಡ್ತೀವಿ. ನಮ್ದನ್ಕ ಇದು ರೆಗ್ಯುಲರ್ ಸ್ಟಾಪ್ ಬಿಡಿ. ಮಯೂರಾಗಿ ಬಂದು ಒಂದು ಇಡ್ಲಿ, ಪೊಂಗಲ್ಲು, ಖಾರ ಭತ್ತು, ಕಾಫಿ ಮುಗಿಸ್ಕೊಂಡು ಹೋಗೋದು ರೆಗ್ಯುಲರ್ ಅಭ್ಯಾಸ ಇದು ಈ ರೋಡಿಗೆ ಬಂದಾಗೆಲ್ಲ. ಸೊ ಜಾಗಕ್ಕೆ ಬಂದಿದ್ದೀವಿ. ಇವತ್ತು ಲಕ್ಕಿಲಿ ಯಾರೂ ಜಾಸ್ತಿ ಬೈಕರ್ಸ್ ಇಲ್ಲ, ನಾವೇ ಫಸ್ಟ್ ಎಂಟ್ರಿ ಕೊಡ್ತಿರೋದು. ಈಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಟೈಮ್, ಬೆಳಗ್ಗೆ ಬೆಳಗ್ಗೆ ಹೊಟ್ಟೆ ಹಚ್ಚಿದೆ ಚಳಿಗೆ. ಮಯೂರ ಹೋಟ್ಲು ಮೋಸ್ಟ್ಲಿ ಏನೋ ರಿನೋವೇಟ್ ಮಾಡ್ತಿದ್ದಾರೆ ಅನ್ಸುತ್ತೆ, ಅದಕ್ಕೆ ಈ ಕಡೆ ಫ್ರಂಟ್ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇದ್ದೆಲ್ಲ ಜಾಗನೆಲ್ಲ ಡೆಮೊಲಿಷ್ ಮಾಡಿದ್ದಾರೆ. ಬೆಳಗಿನ ಬ್ರೇಕ್ಫಾಸ್ಟ್ ಮುಗೀತು, ಬಿಸಿ ಬಿಸಿ ಇಡ್ಲಿ, ವಡೆ, ಖಾರ ಭಾತ್, ಕಾಫಿ ಮಸ್ತ್ ಇತ್ತು ಕಾಂಬಿನೇಷನ್ನು. ಚೆನ್ನಾಗಿ ಮಾಡ್ತಾರೆ ಸ್ವಾಮಿ ಇಲ್ಲಿ, ಆಲ್ಮೋಸ್ಟ್ ಎಲ್ಲ ಐಟಮ್ಸು ಚೆನ್ನಾಗಿರುತ್ತೆ. ಬಟ್ ಮಾರ್ನಿಂಗ್ ಇದು ನನ್ನ ಫೇವ್ರೆಟ್ ಕೈಂಡ್ ಆಫ್ ಥಿಂಗ್, ಸೊ ಇದನ್ನ ತೊಗೊಂಡ್ವಿ. ಈಗ ಹೊರಡೋ ಟೈಮ್ ಇತ್ತು. ಆಲ್ಮೋಸ್ಟ್ ಒಂದು ಹ್ಯಾರ್ಲೆಸ್ ಟೀಮ್ ಮತ್ತು ಒಂದು ಬೇರೆ ಸೂಪರ್ ಬೈಕ್ಸ್ಗಳು ಬಂದಿದೆ. ಸೊ ಆಲ್ಮೋಸ್ಟ್ 20 ಬೈಕ್ಸ್ ಪಾರ್ಕಿಂಗ್ ಫುಲ್ ಆಗ್ತಾ ಇದೆ ಬರ್ತಾ ಬರ್ತಾ ಗ್ರ್ಯಾಜುಲಿ. ಸೊ ಇವತ್ತಿನ ಪ್ಲ್ಯಾನ್ ಡಿಸ್ಕಸ್ ಮಾಡಿದ್ವಿ ಬ್ರೇಕ್ಫಾಸ್ಟ್ ಮಾಡೋ ಟೈಮಲ್ಲಿ. ಸೊ ಬೈ 11:30 ಒಳಗೆ ನಾವು ಧರ್ಮಸ್ಥಳ ರೀಚ್ ಆಗಬೇಕು, ಸಂಡೇ ಕ್ರೌಡೆಡ್ ಇರುತ್ತೆ ಅಂದ್ಕೊಂಡು. ಸೊ ಇಲ್ಲಿಂದ ರೋಡ್ ಸ್ವಲ್ಪ ಈಸಿ ಇದೆ ಟಿಲ್ ಹಾಸನ್. ಹಾಸನ ಆದಮೇಲೆ ಸಕಲೇಶ್ಪುರದವರೆಗೂ ಒಂದು 28-30 ಕಿಲೋಮೀಟರ್ಸ್ ರೋಡ್ ಚೆನ್ನಾಗಿಲ್ಲ. ಬಿಲ್ಡ್ ನ್ಯೂಲಿ ಹೊಸದಾಗಿ ಬಿಲ್ಡ್ ಮಾಡ್ತೀವಿ, ರೋಡು ಫುಲ್ಲೆಲ್ಲ ಹಗ್ದಿದ್ದಾರೆ, ಒನ್ ವೇ ಇದಾಗಿದೆ, ಎರಡು ಸೈಡ್ ಟ್ರಾಫಿಕ್ ಫ್ಲೋ ಇರುತ್ತೆ, ತುಂಬ ಪಾಟೋಲ್ಸ್ ಹಳ್ಳಿನೇ ಪ್ಯಾಚ್ ವರ್ಕ್ಸ್ ಆಗಿದೆ. ಅದು ದಾಟ್ಕೊಂಡು ಸಕಲೇಶ್ಪುರಕ್ಕೆ ಹೋದ್ಮೇಲೆ ಮೋಶಸ್, ಸಕಲೇಶ್ಪುರದಿಂದ ಧರ್ಮಸ್ಥಳ ರೋಡ್ ಆಸಮ್ ಇದೆ, ಜರ್ನಿ ತುಂಬ ಈಸಿಯಾಗಿ ಸಾಗುತ್ತೆ. ಈಗ ಧರ್ಮಸ್ಥಳ ಎಂಟ್ರಿ ಆದ್ವಿ. ಗಾಡಿಗಳು ನೋಡ್ರೆ ಅನಿಸುತ್ತೆ ಇವತ್ತು ಕ್ರೌಡ್ ಜಾಸ್ತಿನೇ ಇದೆ ಅಂತ. ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ರೈಟ್ ಹ್ಯಾಂಡ್ ಸೈಡ್ಗೆ ಟೆಂಪಲ್ ಕಾಣಿಸುತ್ತೆ, ಲೆಫ್ಟ್ ಹ್ಯಾಂಡ್ ಸೈಡಿಗೆ ತೊಗೊಂಡ್ರೆ ಪಾರ್ಕಿಂಗ್ ಇದೆ, ಟೂ ವೀಲರ್ಗೆ, ಫೋರ್ ವೀಲರ್ಗೆ ಎಲ್ಲ ಒಂದೇ ಕಡೆ ಪಾರ್ಕಿಂಗಲ್ಲಿ, ದೊಡ್ಡದಾಗಿದೆ. Thank you.
ದರ್ಶನ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 6:30 ಟು ನೂನ್ 2:30, ಮತ್ತು ತಿರ್ಗಾ ಈವ್ನಿಂಗ್ 5:00 ಟು. ಲಗೇಜ್ ರೂಮ್ ಮತ್ತು ಚಪ್ಪಲ್ ಸ್ಟ್ಯಾಂಡ್ ಬಂದು ಮಾರ್ನಿಂಗ್ 5:00 ಓಪನ್, ನೈಟ್ 10:00 ಕ್ಲೋಸ್. ತುಂಬ ಸೆಕೆ ಇದೆ ಈ ಜಾಗದಲ್ಲಿ, ಕ್ರೌಡ್ ಕೂಡ ಹಂಗೆ ತುಂಬಾ ಇದೆ. ಇವತ್ತು ಈಗ ಸಮಯ 4:00 ಆಗಿದೆ. ನಾವಿದ್ದೀವಿ ಸದಾಶಿವ ರುದ್ರ ಟೆಂಪಲ್, ಸೂರ್ಯ ಉಜ್ಜರೆ ಹತ್ರ ಬರುತ್ತೆ, ಅದು ಪಾರ್ಕಿಂಗ್ ಲಾಟ್ ಇದು. ಇಲ್ಲಿಂದ ಮುಂದಕ್ಕೆ ಹೋಗಿ ದೇವಸ್ಥಾನ ನೋಡೋಣ. ಹಂಗೆ ದೇವಸ್ಥಾನ 360 ವ್ಯೂ ತೋರಿಸ್ತೀನಿ ನಿಮಗೆ, ಅದರ ನಂತರ ಇದರ ವಿಶೇಷ ಏನು ಅಂತ ಹೇಳ್ತೀನಿ. ಈ ಜಾಗದಲ್ಲಿ ಯಾರೇ ಬಂದು ತಮ್ಮ ಮನಸ್ಸಂಕಲ್ಪದಂತೆ ಪ್ರಾರ್ಥನೆ ಮಾಡಿ ಅರ್ಕೆ ಮಾಡ್ಕೊಂಡು ಹೋದರೆ ಕೆಲಸ ಆಗುತ್ತಂತೆ. ಕೆಲಸ ಆದಮೇಲೆ ಈ ಜಾಗಕ್ಕೆ ವಾಪಸ್ ಬಂದು ಪೂಜೆ ಮಾಡಿ ಮಣ್ಣಿನ ಐಡಲ್ನ ದೇವಸ್ಥಾನಕ್ಕೆ ಕೊಡ್ತಾರಂತೆ ಪೂಜೆ ಮಾಡೋಕ್ಕೆ. ಅದ ನಂತರ ಪೂಜೆ ಆದಮೇಲೆ ಮಣ್ಣಿನ ಅರಕೆ ಬನ ಅಂತ ಒಂದು ಜಾಗ ಇದೆ, ನಿಮ್ಮ ಮುಂದೆ ಕಾಣಿಸುತ್ತೆ, ಅಲ್ಲಿಗೆ ತೊಗೊಂಡೋಗಿ ಕೊಡಬೇಕನ್ನ. ಅಲ್ಲಿ ಒಂದು ಈಶ್ವರಂದು ಲಿಂಗ ಇದೆ, ಅದ್ರ ಸುತ್ತಲೂ ಈ ಮಣ್ಣಿನ ಐಡಲ್ಸ್ಗಳನ್ನ ನಾವೇನು ಜನಗಳು ಅರಕೆ ಆದಮೇಲೆ ಸಲ್ಸಿರೋರು ಕೊಟ್ಟಿದ್ದಾರೆ ಅದೆಲ್ಲ ಅಲ್ಲಿದೆ. ತುಂಬ ಅಲ್ಲಿ ವಿಡಿಯೋ ಮಾಡೋಂಗಿಲ್ಲ, ಸೊ ಅದನ್ನು ಮಾಡಿಲ್ಲ, ಜಸ್ಟ್ ಇನ್ಫಾರ್ಮೇಷನ್ ಮಾತ್ರ ಹೇಳಿ. ಇಲ್ಲಿನ ಶೆಕೆಗೆ ಎಲ್ಲರೂ ಟಯರ್ಡ್ ಆಗೋದ್ವಿ, ಸೊ ಹಾಗಾಗಿ ಹಾಲ್ಟ್ ಮಾಡಿ ನಾಳೆ ಮನೆಗೆ ಹೋಗೋಣ ಡಿಸೈಡ್ ಮಾಡಿದ್ವಿ. ಈಗ ಹೋಟೆಲ್ ಆದಿತ್ಯ ಲೇಕ್ ವ್ಯೂ ಅನ್ನೋ ಜಾಗದಲ್ಲಿ ಸ್ಟೇ ಮಾಡ್ತಾ ಇದ್ವಿ. ರೂಮ್ಸ್ ತುಂಬ ಚೆನ್ನಾಗಿದೆ, ಆಲ್ಕೋಹಾಲ್ ಮತ್ತು ನಾನ್ ವೆಜ್ ಅಲ್ಲೂ ಇಲ್ಲ, ರೂಮ್ ಸರ್ವಿಸ್ ಬರೀ ಕಾಫಿ ಮಾತ್ರ, ಮಿಕ್ಕಿದ್ದೆಲ್ಲದಕ್ಕೂ ನಾವು ರೆಸ್ಟೋರೆಂಟ್ಗೆ ಇಳಿದು ಬರಬೇಕು. ನೆಕ್ಸ್ಟ್ ಡೇ, ಐ ಮೀನ್ 29th March 2021, ಬೆಳಗ್ಗೆ ಬೇಗ ಎದ್ದು ಒಂದು 7:30 ಅಷ್ಟೆಲ್ಲ ರೆಡಿ ಆದ್ವಿ, ಹೊರಟಿದ್ದೀವಿ ಮನೆಗಳ ಕಡೆಗೆ. ಇನ್ನು ಯಾವುದೇ ಸೈಟ್ ಸೀಯಿಂಗ್ ಪ್ಲೇಸಸ್ ಇಲ್ಲ, ಡೈರೆಕ್ಟ್ ಮನೆಯೇ. ಇಲ್ಲಿ ಬ್ಯಾಕ್ಗ್ರೌಂಡ್ ವ್ಯೂ ಚೆನ್ನಾಗಿದೆ ಅಂತ ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತ ಗಾಡಿಗಳು ನಿಲ್ಲಿಸ್ತಾ ಇದ್ವಿ. ಸೊ ತಿರ್ಗಿ ಆ ಫೋಟೋಶೂಟ್ ಕೂತಾದ್ಮೇಲೆ ಅಗೇನ್ ಜರ್ನಿ ಸ್ಟಾರ್ಟ್ಸ್ ಟುವರ್ಡ್ಸ್ ಹೋಮ್. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು, ಹೆಲ್ಪ್ಫುಲ್ ಆಯಿತು, ಯಾವ್ದಾದ್ರು ಒಂದು ರೀತಿಯಲ್ಲಿ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಆಲ್.